ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಆಗಮಿಸಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ, ಜ್ಯೇಷ್ಠ ಮಧು ನಾವೆಲ್ಲ ಕೇಳಿದ್ದೇವೆ, ಅತಿ ಮಧುರ ಬಹಳ ಒಳ್ಳೆಯದು, ವೈರಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಅಷ್ಟೇ ಅಲ್ಲ ಎಸಿಡಿಟಿ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡುತ್ತೆ. ಹಾಗಾದರೆ ಆಯುರ್ವೇದದ ಪ್ರಕಾರ ಜ್ಯೇಷ್ಠ ಮಧು ಯಾವ ಥರ ನಮಗೆ ಸಹಾಯಕಾರಿ, ಜೊತೆಗೆ ಅದರ ಕಷಾಯವನ್ನು ನಾವು ಹೇಗೆ ಕುಡಿಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆ ನಿಮಗೆ ತಿಳಿಸ್ಕೊಡ್ಲಿಕ್ಕಿದೆ. ಡಾಕ್ಟ್ರೆ, ಜ್ಯೇಷ್ಠ ಮಧುವಿನ ಬಗ್ಗೆ ಏನು ಹೇಳ್ತೀರಾ? ಜ್ಯೇಷ್ಠ ಮಧುವಿನ ಬಗ್ಗೆ ಹೇಳುವಾಗ ನೀವು ಯಾವುದಕ್ಕೆ ಸಹಕಾರಿ ಅಂತ ಕೇಳಿದ್ರಲ್ಲ, ಅದು ಹೇಳೋದು ಸ್ವಲ್ಪ ಕಷ್ಟ. ಯಾವುದಕ್ಕೆ ಸಹಕಾರಿ ಅಲ್ಲ ಅಂತ ಕೇಳಿದ್ರೆ ನಾನು ಒಂದೆರಡು ಹೇಳಿ ಮುಗಿಸ್ಬೋದಿತ್ತು. ಯಾಕೆ ಅಂದರೆ ಇದು ಕೂದಲಿನಿಂದ ಹಿಡಿದು ಪಾದದವರೆಗೆ ಜ್ಯೇಷ್ಠ ಮಧು ಕೆಲಸ ಮಾಡುತ್ತೆ. ಸೊ ಈಗ ಪಾದದ ಒಡಕಿದ್ರೆ ಆ ಒಡಕನ್ನು ಕಡಿಮೆ ಮಾಡೋ ಕೆಪಾಸಿಟಿ ಜ್ಯೇಷ್ಠ ಮಧುಗಿದೆ. ಹೇರ್ ಫಾಲ್ ತುಂಬ ಆಗ್ತಿದ್ರೆ ಹೇರ್ ಫಾಲನ್ನು ಕಡಿಮೆ ಮಾಡೋ ಕೆಪಾಸಿಟಿ ಇರ್ತಿದೆ. ಕಣ್ಣಿಗೆ ಒಳ್ಳೆಯದು, ಬಾಯಿಗೆ ಒಳ್ಳೆಯದು, ಇವನ್ ನಮ್ಮ ಸೆನ್ಸ್ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕಫಕ್ಕೆ ಕೆಮ್ಮಿಗೆ ಅಂತೂ ಎಲ್ಲರಿಗೂ ಗೊತ್ತಿದೆ, ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡುತ್ತೆ. ಹಾಡುಗಾರರು ಇದನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ತಾರೆ. ಯಾಕೆಂದರೆ ಇದು ಸ್ವರವನ್ನು ಚೆನ್ನಾಗಿ ಮಾಡಿಕೊಡುತ್ತೆ. ಈಗ ಸ್ವರ ಸಮಸ್ಯೆ ಇದ್ದರೆ ಅಥವಾ ಕೆಲವಷ್ಟು ಜನರಿಗೆ ಮಾತಾಡಿ ಆಡಿ, ಈಗ ಕಾಲೇಜ್ಗಳಲ್ಲಿ ಪಾಠ ಮಾಡುವಂಥವರಿಗೆಲ್ಲ ಮಾತಾಡಿ ಆಡಿ ಗಂಟಲು ಹೋಗಿರುತ್ತೆ, ಅಂದರೆ ವೋಕಲ್ ಕಾರ್ಡ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಇದನ್ನು ಇಟ್ಕೊಂಡು ಚೀಪಿದರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಹೊಟ್ಟೆಗೆ ತುಂಬ ಒಳ್ಳೆಯದು, ಎಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತಕ್ಕೆ ಒಳ್ಳೆಯದು, ವಾತ ಮತ್ತು ಪಿತ್ತದ ಕಾರಣದಿಂದಾಗಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಆ ಸ್ಕಿನ್ ಪ್ರಾಬ್ಲಮನ್ನು ಕೂಡ ಕಡಿಮೆ ಮಾಡೋ ಕೆಪಾಸಿಟಿ ಇರ್ತಿದೆ. ಆಮೇಲೆ ಲಿವರ್ಗೆ ಒಳ್ಳೆಯದು, ಜಠರಕ್ಕೆ ಒಳ್ಳೆಯದು, ಕರುಳುಗಳಿಗೆ ಒಳ್ಳೆಯದು, ಮತ್ತು ಮೂಳೆಗೂ ಕೂಡ ಇದು ಒಳ್ಳೆಯದು. ಆ್ಯಕ್ಚುಲಿ ಮೂಳೆಯನ್ನು ಜೋಡಿಸ್ಲಿಕ್ಕೆ, ಅಂದರೆ ಯಾರಿಗಾದ್ರೂ ಮೂಳೆ ಮುರಿದಿದ್ದರೆ ಇದನ್ನು ಸ್ವಲ್ಪ ಹೆಚ್ಚಿಗೆ ತಗೊಳ್ತಾ ಇದ್ದರೆ ಮೂಳೆ ಬೇಗ ಕೂಡ್ಕೊಳ್ಳುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಇದೆಲ್ಲ ರೀತಿಯಲ್ಲೂ ಕೂಡ ಜ್ಯೇಷ್ಠ ಮಧು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಾದರೆ ಜ್ಯೇಷ್ಠ ಮಧುವಿನ ಉಪಯೋಗವನ್ನು ನಾವು ಕೇಳಿದ್ವಿ, ಭಾಳ ಒಂದು ಉತ್ತಮವಾದಂಥ ಔಷಧಿ ಇದು. ಸೊ ಈ ಒಂದು ಔಷಧಿಯನ್ನು ನಾವು ಬಳಸಿ ಹೇಗೆ ಕಷಾಯ ಮಾಡೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಯಷ್ಟಿ ಮಧು ಕ್ಷೀರಪಾಕ ಅಂತ ಒಂದು ಫೇಮಸ್ ಫಾರ್ಮುಲೇಷನ್ ಇದೆ. ಅಂದರೆ ಈ ಜ್ಯೇಷ್ಠ ಮಧುವಿನ ಅದನ್ನು ಒಂದು ಚಮಚ ಹಾಕೋದು, ಆಮೇಲೆ ಒಂದು ಲೋಟ ಹಾಲು ಹಾಕೋದು, ಮೂರು ಲೋಟ ನೀರು ಹಾಕೋದು, ಈ ಥರ ಮಾಡಿ ಸಣ್ಣ ಬೆಂಕಿಯಲ್ಲಿ ಒಂದು ಲೋಟ ಹಾಲಿಗೆ ಮತ್ತೆ ಬತ್ತಬೇಕು. ಒಂದು ಲೋಟ ಹಾಲು, ಮೂರು ಲೋಟ ನೀರು ಸೇರಿ ನಾಲ್ಕು ಲೋಟ ಆಯಿತು. ಈ ನಾಲ್ಕು ಲೋಟವು ಒಂದು ಲೋಟಕ್ಕೆ ಬತ್ತದಾಗ ಅದು ರೆಡಿ ಆಗುತ್ತೆ, ಅದು ಸೋಸ್ಕೊಂಡು ಕುಡಿದ್ರೆ ಆಯಿತು. ನಾಲ್ಕು ಗ್ಲಾಸ್ ಇಂದ ಒಂದು ಗ್ಲಾಸಿಗೆ ಬರಬೇಕು. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಈ ಜ್ಯೇಷ್ಠ ಮಧುವಲ್ಲಿ ಇರುವಂತಹ ಒಳ್ಳೆಯದು ಮಾತ್ರ ಹಾಲಿಗೆ ಬರುತ್ತೆ, ಯಾವುದು ನಮಗೆ ಬೇಡವೋ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ಯಾವ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಅಂತ. ಮತ್ತು ಇದು ತಂಪು, ಈ ತಂಪು ಗುಣದಿಂದಾಗಿ ನಮ್ಮ ದೇಹದಲ್ಲಿ ಎಷ್ಟೋ ಉಷ್ಣದಿಂದ ಆಗೋ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ಈಗ ನಮಗೇನಾದರೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತ ನಾವು ಅಮೃತ ಬಳ್ಳಿಯ ಕಷಾಯ ಅಥವಾ ತುಳಸಿ ಕಷಾಯ ಇದನ್ನು ಮಾಡೋದಿದ್ದರೆ ಸ್ವಲ್ಪ ಇದನ್ನು ಹಾಕೊಂಡ್ಬಿಟ್ರೆ ಆವಾಗ ತಂಪಾಗತ್ತೆ, ಉಷ್ಣ ಆಗೋದಿಲ್ಲ. ಈಗ ಅಮೃತ ಬಳ್ಳಿ ಉಷ್ಣ ಆಗತ್ತೆ ಅಂತ ಭಯ ಇದ್ದರೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಕಷಾಯ ಮಾಡಿಕೊಂಡ್ರೆ ಆಯಿತು. ಸೊ ಹೀಗೆ ಇದು ಕೆಲಸ ಮಾಡುತ್ತೆ. ನಾನು ಆಲ್ರೆಡಿ ಮೂರು ಲೋಟ ನೀರು ಹಾಕಿದ್ದೇನೆ. ಓಕೆ, ಈಗ ಒಂದು ಚಮಚ ಜ್ಯೇಷ್ಠ ಮಧುವನ್ನು ಹಾಕ್ತೇನೆ. ಸೊ ಮೂರು ಗ್ಲಾಸ್ ನೀರಿಗೆ ಒಂದು ಚಮಚ ಜ್ಯೇಷ್ಠ ಮಧುವಿನ ಪುಡಿಯನ್ನು ಹಾಕಲಾಗಿದೆ. ಮತ್ತೆ ಒಂದು ಲೋಟ ಹಾಲು, ಒಂದು ಗ್ಲಾಸ್ ಹಾಲನ್ನು ಅದಕ್ಕೆ ಸೇರಿಸಿದಾಗ ಒಟ್ಟು ನಾಲ್ಕು ಲೋಟ ಕ್ವಾಂಟಿಟಿ, ನಾಲ್ಕು ಗ್ಲಾಸ್ ಆಯಿತು. ಈಗ ಇದು ಕುದಿಲಿಕ್ಕೆ ಶುರುವಾಗಲಿ, ಸಣ್ಣ ಬೆಂಕಿಯಲ್ಲಿ ಅದು ಕುದಿದ್ರೆ ಒಳ್ಳೆಯದು. ಅಂದರೆ ತುಂಬ ಬೇಗ ಅದು ಕುದಿಯೋಕ್ಕಿಂತ ಸಣ್ಣ ಬೆಂಕಿಯಲ್ಲಿ ಅದು ಕುದಿದ್ರೆ ಅದರದ್ದು ಏನು ವ್ಯಾಲ್ಯೂ ಇದೆಯಲ್ಲ, ಅಂದರೆ ಮೆಡಿಸಿನಲ್ ವ್ಯಾಲ್ಯೂ ಇದೆಯಲ್ಲ, ಆ ಮೆಡಿಸಿನಲ್ ವ್ಯಾಲ್ಯೂ ಹಾಲಿಗೆ ಬಿಟ್ಟುಕೊಳ್ಳುತ್ತೆ ಅಂತ. ಸೊ ಹಾಗಾದರೆ ಸಿಮ್ಮಲ್ಲಿ ಇದನ್ನು ಇಡಿ ಅಂತ ಹೇಳಿ ಡಾಕ್ಟರ್ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ತುಂಬ ಕುದಿಸಬಾರ್ದು, ತುಂಬ ಬಿಸಿ, ಬೇಗ ಕಷಾಯ ರೆಡಿ ಆಗುತ್ತೆ ಅಂಥೇಳಿ ಮಾಡಲಿಕ್ಕೆ ಹೋಗಬಾರ್ದು. ನಾಲ್ಕು ಗ್ಲಾಸು ಒಂದು ಗ್ಲಾಸಿಗೆ ಬರುವಷ್ಟು ಸಾನೆಯಿಂದ ಅದನ್ನು ಕುದಿಸಬೇಕು. ಅದು ಸಿಮ್ಮಲ್ಲಿ ಇಟ್ಕೊಂಡು ನೀವು ಕುದಿಸ್ತಾ ಬರಬೇಕು. ಸೊ ಒಂದು ಗ್ಲಾಸ್ ಬಂದ ಮೇಲೆ ಅದನ್ನು, ಒಂದು ಗ್ಲಾಸ್ ಬಂದ ನಂತರ ಯಾವ ಥರ ಅದನ್ನು ಉಪಯೋಗಿಸೋದು? ಈಗ ಒಂದು ಗ್ಲಾಸ್ಗೆ ಅದು ಇಳಿದ ನಂತರ, ಈಗ ಇಳಿತಾ ಇದೆ, ಒಂದು ಗ್ಲಾಸ್ ಆದ ನಂತರ ಅದನ್ನು ಸೋಸ್ಕೊಳ್ಬೇಕು. ಅದಕ್ಕೂ ಮೊದಲು ಇನ್ನೊಂದು ಖುಷಿಯಾಗಿ ಕೊಡುವಂಥ ವಿಶೇಷವಾದ ವಿಷಯ ಹೇಳಿಬಿಡ್ತೇನೆ. ಸೌಂದರ್ಯಕ್ಕೆ ನಾನು ಆಗಲೇ ಹೇಳಿದೆ ಅದು ಕೂದಲಿಗೆ ಒಳ್ಳೆಯದು ಅಂತ, ಚರ್ಮದ ಕಾಂತಿ ಹೆಚ್ಚಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದನ್ನು ಕುಡಿದ್ರೆ ಚರ್ಮದ ಕಾಂತಿ ಒಳಗಡೆಯಿಂದ ಹೆಚ್ಚಾಗತ್ತೆ. ಇದರ ಪೌಡ್ರ್ ಸಿಗುತ್ತೆ, ಪೌಡ್ರನ್ನ ಹಾಲಿಗೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು ಅಥವಾ ಎಲ್ಲೆಲ್ಲಿ ನಮಗೆ ಬ್ಲ್ಯಾಕ್ ಫೀಲ್ ಆಗುತ್ತಲ್ಲ, ನಮ್ಮದು ಟ್ಯಾನಿಂಗ್ ಆಗಿಬಿಟ್ಟಿದೆ, ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ ಸ್ಕಿನ್ನು, ಅಲ್ಲೆಲ್ಲ ಇದನ್ನು ಪ್ಯಾಕ್ ಥರ
ಮುಖದ ಭಂಗ ಆಗಿದೆ, ಹೌದು ಭಂಗ ಆಗಿದ್ರೆ, ಸೊ ಅಂತ ಸಮಸ್ಯೆಗಳಿದ್ರೆ ಇದನ್ನ ಪ್ಯಾಕ್ ತರ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ಒಂದು ಅದು ಒಣಗಿ ಒಳಗಡೆ ಒಂದು 20 ನಿಮಿಷದಲ್ಲಿ ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ರೆ, ಸೊ ಆ ತರ ಮಾಡ್ತಾ ಹೋದ್ರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಇದಕ್ಕೆ ವರ್ಣ್ಯ ಅಂತ ಕೂಡ ಕರೀತಾರೆ ಆಯುರ್ವೇದದಲ್ಲಿ. ಸೊ ವರ್ಣ್ಯ ಯಾಕೆ ಅಂತಂದ್ರೆ ನಮ್ಮ ಕಲರ್ ಅನ್ನ ಚೆನ್ನಾಗಿ ಮಾಡ್ಕೊಡತ್ತೆ, ಕಾಂಪ್ಲೆಕ್ಷನ್ ಚೆನ್ನಾಗಿ ಆಗುವಂಗ್ ಮಾಡುತ್ತೆ ಅಂತ. ಸೊ ಬಹಳ ಖುಷಿ ವಿಷಯ. ಅದರಲ್ಲೂ ಮಹಿಳೆಯರಿಗೆ ಅನೇಕರು ಅಯ್ಯೋ ನನ್ನ ಕುತ್ತಿಗೆ ಹತ್ರ ಕಪ್ಪಾಗ್ಬಿಟ್ಟಿದೆ, ಅಯ್ಯೋ ನನ್ನ ಮುಖದ ಮೇಲೆ ಕಬ್ಬಂಗ ಆಗ್ಬಿಟ್ಟಿದೆ ಅಂಥೇಳಿ ಬೇಜಾರು ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಖುಷಿ ವಿಷಯ ಏನು ಅಂದರೆ ಇದು ಇದರ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದಾಗಿ ಆ ಒಂದು ಕಪ್ಪಾದ ಕಲೆಗಳನ್ನು ಕೂಡ ಕಡಿಮೆ ಮಾಡುವಂಥ ವಿಶೇಷ ಶಕ್ತಿಯನ್ನು ಇದು ಹೊಂದಿದೆ. ಈಗ ಒಂದು ಲೋಟಕ್ಕೆ ಬತ್ತಿದೆ, ಈ ರೀತಿ ಇದನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡಾಗ ಸ್ವಲ್ಪ ವಿಶೇಷ ಬಣ್ಣದ ಹಾಲು ತಯಾರಾಗುತ್ತೆ, ರೆಡಿ ಆಗುತ್ತೆ. ಎಲ್ಲ ರೀತಿಯ ಕಷಾಯಗಳನ್ನು ಮಾಡಿದಾಗ ನಮಗೇನಾಗುತ್ತೆ, ಕಷಾಯ ಕುಡಿಲಿಕ್ಕೆ ಕಷ್ಟ ಅಂತ. ಇದು ಸ್ವೀಟ್ ಕಷಾಯ. ಆದರೆ ಇನ್ನೊಂದೇನು ಅಂತಂದರೆ, ಸ್ವೀಟ್ ಇದೆಯಲ್ಲ ನನಗೆ ಶುಗರ್ ಹೆಚ್ಚಾಗಿಬಿಟ್ರೆ ಅನ್ನೋ ಭಯ ಬೇಡ. ಶುಗರ್ ಹೆಚ್ಚಿದ್ದವರಿಗೆ ಇದು ಕುಡಿದ್ರೆ ಸ್ವಲ್ಪ ಶುಗರ್ ಕಂಟ್ರೋಲಿಗೆ ಬರ್ತದೆ ಹೊರತು ಶುಗರ್ ಹೆಚ್ಚಾಗೋದಿಲ್ಲ. ಅನೇಕರು ಆ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಇವತ್ತು ಜ್ಯೇಷ್ಠ ಮಧು, ಅಯ್ಯೋ ಸಿಹಿ ಇರುತ್ತಲ್ಲ, ಜ್ಯೇಷ್ಠ ಮಧುವನ್ನು ಉಪಯೋಗಿಸಿದ್ರೆ ಶುಗರ್ ಹೆಚ್ಚಾಗಿಬಿಡುತ್ತೆ ಅಂತ. ಬಾಯಿಗೆ ಸಿಹಿ ಆಗಿದ್ದೆಲ್ಲ ಶುಗರ್ನ ಹೆಚ್ಚು ಮಾಡಲ್ಲ. ಆದರೆ BP ಹೆಚ್ಚಿರೋರು ಸ್ವಲ್ಪ ಕಾಳಜಿಯಲ್ಲಿರಿ, BP ಚೆಕ್ ಮಾಡ್ತಾ ಇರಿ. ಇದಕ್ಕೆ ಸ್ವಲ್ಪ BPಯನ್ನು ಹೆಚ್ಚು ಮಾಡುವ ಗುಣ ಇದೆ. ಲೋ BP ಅವರು ಕುಡಿಬಹುದು, ಖಂಡಿತ ಕುಡಿಬಹುದು. ಲೋ BP ಅವರಿಗೆ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. BP ನಾರ್ಮಲಿ ಬರುತ್ತೆ ಅಂತ ಅನ್ನೋದಕ್ಕಿಂತ ಅವರ ದೇಹದ ಶಕ್ತಿ ಹೆಚ್ಚಾಗುತ್ತೆ. ದೈಹಿಕ ಶಕ್ತಿಯನ್ನು ಹೆಚ್ಚು ಮಾಡೋ ಕೆಪಾಸಿಟಿ ಇದಕ್ಕೆ ಇದೆ. ಲೈಂಗಿಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಅಂದರೆ ಸೆಕ್ಷುವಲ್ ಎನರ್ಜಿ ಯಾರಿಗೆ ಕಡಿಮೆ ಇದೆಯೋ ಅವರು ಕೂಡ ಇದನ್ನು ಕುಡಿಬಹುದು. ಸೊ ಲೈಂಗಿಕ ನಿರಾಸಕ್ತಿಯ ಸಮಸ್ಯೆಯಿಂದ ಅನೇಕರು ಬಳಲ್ತಾ ಇದ್ದಾರೆ. ನಾವು ಅನೇಕ ವಿಡಿಯೋಗಳಲ್ಲಿ ಇದರ ಬಗ್ಗೆ ತಿಳಿಸಿದ್ವಿ. ಸೊ ಹಾಗಾದರೆ ಲೈಂಗಿಕ ನಿರಾಸಕ್ತಿಯನ್ನು ಕಡಿಮೆ ಮಾಡಿ ಆ ಒಂದು ಶಕ್ತಿಯನ್ನು ಹೆಚ್ಚಿಸುವಂಥ ವಿಶೇಷ ಗುಣ ಈ ಒಂದು ಜ್ಯೇಷ್ಠ ಮಧುವಿನ ಕಷಾಯಕ್ಕಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಹಾಗಾದರೆ ಈ ಒಂದು ಜ್ಯೇಷ್ಠ ಮಧುವಿನ ಕಷಾಯವನ್ನು ಕುಡಿದು ವೈರಸ್ಸನ್ನು ನಿವಾರಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದನ್ನು ಕುಡಿಯುವಾಗ ಸಮಯ ಕೂಡ ನಾವು ಯೋಚನೆಯಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಹಾಲು, ಇದು ಕೂಡ ಜೀರ್ಣಕ್ಕೆ ಸ್ವಲ್ಪ ಹೆವಿ ಆಗಿರುವಂಥದ್ದು. ಇನ್ನು ಜ್ಯೇಷ್ಠ ಮಧು ಕೂಡ ಜೀರ್ಣಕ್ಕೆ ಹೆವಿ ಆಗಿರೋದ್ರಿಂದ ಇದನ್ನು ಊಟದ 1 ಗಂಟೆಯ ಮೊದಲು ಕುಡಿದು, ಇದು ಕುಡಿದು ನಾವು ಕುಡಿದಿದ್ದು ಹಸಿವೆ ಆದ ನಂತರ, ಇದು ಪೂರ್ತಿ ಜೀರ್ಣ ಆದ ನಂತರ ಮತ್ತೆ ಊಟ ಮಾಡಬೇಕು. ಯಾರಿಗೆ ಅಜೀರ್ಣ ಇದೆಯೋ, ಆಲ್ರೆಡಿ ಏನು ತಿಂದರೂ ಹಸಿವೆ ಆಗ್ತಾ ಇಲ್ಲ ಅಂತ ಸಮಸ್ಯೆ ಇದೆಯೋ ಅಂಥವರಿಗೆ ಇದು ಬೇಡ. ಯಾಕೆಂದರೆ ಇದು ಜೀರ್ಣಕ್ಕೆ ಸುಲಭ ಅಲ್ಲ. ಸೊ ಇದನ್ನು ರಾತ್ರಿ ಸಮಯದಲ್ಲಿ ಕುಡಿಯೋದು ಬೇಡ. ಒಂದು ಸೂರ್ಯಾಸ್ತದ ಒಳಗಡೆ ಒಂದು 5 ಗಂಟೆ ಅಥವಾ 6 ಗಂಟೆ ಕುಡಿಬೋದು. ಇಲ್ಲ ಯಾವಾಗ ಕೆಲವೊಬ್ಬರಿಗೆ ಸಂಕಟ ಆಗತ್ತಲ್ಲ, ನನಗೆ ಫುಡ್ ಏನೂ ಇಲ್ಲ, ಹೊಟ್ಟೆಗೆ ಸಂಕಟ ಆಗ್ತಿದೆ, ಉರಿ ಆಗ್ತಾ ಇದೆ, ಏನಾದರೂ ಊಟ ಮಾಡಬೇಕಿತ್ತು ಅನ್ನುವ ಸಂದರ್ಭದಲ್ಲಿ ಊಟ ಇಲ್ಲ ಅಂತಂದರೆ ಇದನ್ನು ಮಾಡ್ಕೊಂಡು ಕುಡಿದ್ರೆ ಆ ಸಂಕಟ ಇಮಿಡಿಯೇಟ್ಲಿ ಗುಣ ಕಡಿಮೆ ಆಗುತ್ತೆ. ಜೊತೆಗೆ ಆ ಸಂಕಟದಿಂದ ಅಂದರೆ ಆ ಎಸಿಡ್ಡಿಂದ ಆಗುವ ಸೈಡ್ ಎಫೆಕ್ಟ್ಸ್ ಕಂಟ್ರೋಲಿಗೆ ಬರುತ್ತೆ. ಸೊ ಹೈಪರ್ ಎಸಿಡಿಟಿಯು ಕೂಡ ಇದು ದವ್ಯ ಔಷಧ. ಜೊತೆಗೆ ಹೊಟ್ಟೆ ಉರಿ ಎದೆ ಉರಿ ಆಗೋದಕ್ಕೂ ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಹೊತ್ತಲ್ಲಿ ನಿಮಗೆ ಹಸಿವೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಇದನ್ನು ಕುಡಿದ್ರೆ ಬಹಳ ಒಳ್ಳೆಯದು ಅನ್ನುವಂಥ ಒಂದು ಸೂಕ್ಷ್ಮವಾದ ವಿಷಯವನ್ನು ಕೂಡ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಜ್ಯೇಷ್ಠ ಮಧುವಿನ ಕಷಾಯ ಖಂಡಿತವಾಗಿ ನಮಗೆ ವೈರಸ್ ನಿವಾರಣೆ ಮಾಡೋದಷ್ಟೇ ಅಲ್ಲ, ಕಾಲಿನಿಂದ ತಲೆಯವರೆಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ದಯಮಾಡಿ ಇದನ್ನು ಶೇರ್ ಮಾಡಿ, ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ, ತನ್ಮೂಲಕ ಹೆಚ್ಚೆಚ್ಚು ಜನರಿಗೆ ಈ ಸರಳ ಚಿಕಿತ್ಸಾ ಪದ್ಧತಿಯ ಪರಿಚಯ ಆಗಲಿ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಹತ್ರ ಮಾಡ್ತಾ ಡಾಕ್ಟರ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ತಮಗೆ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.